ನನ್ನೆಲ್ಲ ಪ್ರೀತಿಯ ರಾಯಲ್ ಕನ್ನಡಿಗ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು. ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಪ್ರೀತಿಯ ವೀಕ್ಷಕರೇ. ಇದು ನಿಜವಾಗ್ಲೂ ನಮ್ಮ ಮೈಸೂರಿನ ಸುತ್ತಮುತ್ತ ಇರುವಂಥವರು ನೋಡಬೇಕಾಗಿರುವಂಥದ್ದು, ಮತ್ತು ಹೊರಗಡೆ ಇದ್ದರೂ ಕೂಡ ದಯವಿಟ್ಟು ಬಂದು ನೋಡಲೇಬೇಕು. ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ತಮ್ಮ ಅಮೂಲ್ಯವಾದ ಒಂದು ರತ್ನ ಖಚಿತವಾದ ಸಿಂಹಾಸನಗಳು ಅಂತಲೇ ಹೇಳಬೇಕು. ಇದೆಲ್ಲ ಒಂದು ಕಾಲದಲ್ಲಿ ಗತ ವೈಭವಗಳನ್ನು ಜನ ಇದನ್ನೆಲ್ಲ ನೋಡಿದ್ರೆ ಸ್ಟನ್ನಾಗಿ ನಿಂತ್ಕೋತಾ ಇದ್ದಿದ್ದಂತಹ ವಾಹನಗಳಿವೆಲ್ಲ. ಇದನ್ನು ನಮ್ಮ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ, ಪಯಣ ಮ್ಯೂಸಿಯಂ ಮಾಡಿ ಮೈಸೂರಿನ ಒಂದು ಶ್ರೀರಂಗಪಟ್ಟಣ ಏನು ರಸ್ತೆ ಇದೆ, ಮುಖ್ಯ ರಸ್ತೆಯಲ್ಲೇ ಇದು ಮೇನ್ ರೋಡ್ ಕಾಣಿಸುತ್ತೆ ನಮಗೆ ಪಯಣ. ಇದು ಮ್ಯೂಸಿಯಂ ಬಂದಿದ್ದೀವಿ, ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಪ್ರಿಯ ವೀಕ್ಷಕರೇ ಇದನ್ನೆಲ್ಲ ತಾವುಗಳು ಕಣ್ತುಂಬ ನೋಡಲೇಬೇಕು. 7 ವರ್ಷದ ಮೇಲ್ಪಟ್ಟವರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. 7 ವರ್ಷದ ಒಳಗಡೆ ಇರೋ ಮಕ್ಕಳುಗಳಿಗೆ ಉಚಿತ ಪ್ರವೇಶ. ದಯವಿಟ್ಟು ಬಂದು ನೋಡಿ ಪ್ರೀತಿಯ ವೀಕ್ಷಕರೇ, ಫ್ಯಾಮಿಲಿ ಸಮೇತ ಬಂದು ನೋಡಿ. ನಿಜವಾಗ್ಲೂ ಸಖತ್ ಖುಷಿ ಕೊಡುತ್ತೆ, ಸಖತ್ತಾಗಿರುತ್ತೆ. ಈ ತರದ್ದು ಗಾಡಿಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂತ ಹೇಳ್ತಾ ಇದ್ರೆ ಅದನ್ನ ನಿಜವಾಗ್ಲೂ ನಾವು ಸಂತೋಷ ಪಡಬೇಕು. ಇದೆಲ್ಲ ಇವತ್ತು ನೋಡಕ್ಕೆಲ್ಲೂ ಸಿಗಲ್ಲ ನಿಮಗೆ. ಅಂತಹ ಕಲೆಕ್ಷನ್ಸ್ ಗಳಿದಾವೆ, ಸೂಪರ್ ಕಲೆಕ್ಷನ್ಸ್ ಗಳಿದಾವೆ. ಇಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಾ ಇದ್ದಂತಹ ಗಾಡಿ ಇದು. ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಾ ಇದ್ದಂತಹ ಗಾಡಿಗಳಿದಾವೆ. ಆಮೇಲೆ ವಿಷ್ಣುವರ್ಧನ್ ಅವರು ಉಪಯೋಗಿಸ್ತಾ ಇದ್ದಂತಹ ಗಾಡಿಗಳಿದಾವೆ. ಎಲ್ಲ ರಾಜ ಮಹಾರಾಜರಿಂದ ಹಿಡಿದು ಫಾರಿನ್ ಅವರಿಂದ ಹಿಡಿದು ಎಲ್ಲರೂ ಯೂಸ್ ಮಾಡ್ತಾ ಇದ್ದಂತಹ ಗಾಡಿಗಳು. ಇಲ್ಲಿ ತುಂಬಾ ಗಾಡಿಗಳನ್ನ ಕಲೆಕ್ಷನ್ಸ್ ಮಾಡಿಸಿ ಇಟ್ಟಿದ್ದಾರೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯವರಾದ ಶ್ರೀ ವೀರೇಂದ್ರ ಹೆಗಡೆಯವರ. ಇದರಲ್ಲಿ ಅವರ ಉಪಸ್ಥಿತಿ ಅಂತ ಹೇಳಿದ್ರೆ ಅವ್ರು ಏನು ಅವ್ರು ಆಸೆ ಪಡ್ತಾ ಇದ್ರು ಅಂತಹ ಒಂದು ಮ್ಯೂಸಿಯಂ ಇಲ್ಲಿ ನಡೆದಿದೆ. ಎಲ್ಲ ತಮ್ಮ ಎಲ್ಲ ಭಕ್ತಗಣಗಳು ಮತ್ತು ಜನಗಳು ಎಲ್ಲರೂ ಬಂದು ನೋಡಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಥರ ಒಂದು ವಿಶೇಷವಾದ ಒಂದು ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಬಂದು ವೀಕ್ಷಣೆ ಮಾಡಿ. ಎಲ್ಲ ಆರ್ಮಿಗೆ ಸಂಬಂಧಪಟ್ಟಿರೋಂಥದ್ದು, ಆಮೇಲೆ ಬೈಕ್ಗಳ ಕಲೆಕ್ಷನ್ ಕೂಡ ಇದೆ ಇಲ್ಲಿ, ಬೈಕ್ಗಳು ಕೂಡ ಇದ್ದಾವೆ ಇಲ್ಲಿ. ಎಲ್ಲ ಥರಾವರಿ ಗಾಡಿಗಳು ಇದೆ. ಆಮೇಲೆ ನನ್ನ ತಂದೆಯವ್ರ ಹತ್ರ ಇತ್ತು ಒಂದು ಮೆಟ್ರೋಡೋರ್ ಗಾಡಿ ಇತ್ತು, CNV 515 ಅಂತ ಅಂದ್ಬಿಟ್ಟು. ಆ ಮೆಟ್ರೋಡೋರ್ ಗಾಡಿ ಸಮೇತ ಇಲ್ಲಿತ್ತು ನೋಡಿ. ಇದು ಜಾಗ್ವರ್ ಗಾಡಿ, ಇದು ಯಾವ ಕಂಪ್ನಿ ಗಾಡಿ ಇಲ್ಲ ಅಂತ ಹೇಳಂಗಿಲ್ಲ ಪ್ರೀತಿಯ ವೀಕ್ಷಕರೇ. ಎಲ್ಲ ಕಂಪ್ನಿ ಗಾಡಿಗಳು ಇದಾವೆ ಇಲ್ಲಿ. ಅದು ಓಲ್ಡ್ ಮಾಡೆಲ್ ಗಾಡಿಗಳು, ನಾನು ಹುಟ್ಟಕ್ಕೆ ಮುಂಚೆ ಇರೋಂಥ ಗಾಡಿಗಳು, ಹುಟ್ಟಕ್ಕೆ ಮುಂಚೆ ನಮ್ಮ ತಂದೆ ಅವ್ರು ಹುಟ್ಟಕ್ಕೆ ಮುಂಚೆ ತಾತನ ಕಾಲದ ಗಾಡಿ ಸಮೇತ ಇಲ್ಲಿದ್ದಾವೆ. ನೀವುಗಳೆಲ್ಲರೂ ದಯವಿಟ್ಟು ಮಿಸ್ ಮಾಡದೆ ದಯವಿಟ್ಟು ಬಂದು ಎಲ್ಲರೂ ಕಣ್ಣು ತುಂಬಿಸ್ಕೋಬೇಕು. ಆಮೇಲೆ ಹಳೆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಪಾತ್ರೆಗಳಾಗಿರ್ಬೋದು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ಬೋದು, ಕತ್ತಿ ಗುರಾಣಿ ಗನ್ಗಳು ಎಲ್ಲ ವಸ್ತುಗಳು ಇಲ್ಲಿದ್ದಾವೆ. ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದು ನೋಡ್ಕೊಳ್ಳಿ. ಇದು ಬಂದು ಸಸ್ತಾಮಲ್ ಬರಾಪನ್ನ ಅಂತ ಹೇಳ್ತಾರಲ್ಲ ಹಾಗೆ, ಇದು ತುಂಬ ಚೆನ್ನಾಗಿರುತ್ತೆ. ಬಂದು ನೋಡಿ, ಇಲ್ಲಿ ಮಕ್ಕಳುಗಳಿಗೆಲ್ಲರಿಗೂ ನಿಜವಾಗ್ಲೂ ಖುಷಿಯಾಗುತ್ತೆ. ನಿಮ್ಮ ಮಕ್ಕಳಿಗೊಂದು ಎಜುಕೇಷನ್ ಪರ್ಪಸ್ಗಾದರೂ ಆಗುತ್ತೆ. ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ನಿಮ್ಗೆ ಕೂಡ. ನೀವು ಕೂಡ 50 ರೂಪಾಯಿಗೆ 500 ರೂಪಾಯಿ 1,000 ಕೊಟ್ಟರು ಸಿಗಲ್ಲ ಇಂಥ ಇದು ನೋಡಿ. ಇದೆಲ್ಲ ಸಿನಿಮಾಟೋಗ್ರಫಿ ಅಂದರೆ ಸಿನಿಮಾಗಳನ್ನ ತೋರಿಸ್ತಾ ಇದ್ದಂತಹದ್ದು. ನಮ್ಮ ಧರ್ಮಾಧಿಕಾರಿಯವರಾದ ವೀರೇಂದ್ರ ಹೆಗಡೆಯವ್ರಿಗೂ ಒಂದು ಎಷ್ಟು ಆಸಕ್ತಿ ಇದೆ ಅಂದರೆ, ಎಲ್ಲದ್ರ ಮೇಲೆ ಎಷ್ಟು ಆಸಕ್ತಿ ಇದೆ ಅಂದರೆ, ಎಲ್ಲನೂ ಕಲೆಕ್ಟ್ ಮಾಡಿ ತಂದು ಇಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಬಂದು ನೋಡಿ. ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಲಿ, ಬಂದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕತ್ತಿ ಗನ್ನು ಗುರಾಣಿ ಅವ್ರು ಉಪಯೋಗಿಸ್ತಾ ಇದ್ದಂತಹ ಬಿತ್ತವಳಿಕೆಗಳು ಅಂತಂದರೆ ಯಾರು ನಮ್ಮ ಧರ್ಮಾಧಿಕಾರಿಗಳಿಗೆ ಕೊಡ್ತಾ ಇದ್ದಂತಹ ಪತ್ರಗಳಿರ್ಬೋದು, ಎಲ್ಲನೂ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಬೆಳ್ಳಿ ಬಾಗಿಲುಗಳಿದ್ದಾವೆ, ಆಮೇಲೆ ಪಂಜುರ್ಲಿ ದೈವದ ಮುಖವಾಡ ಇದೆ ಇಲ್ಲಿ, ನಿಜವಾದ ಮುಖವಾಡ ಇದೆ ಇಲ್ಲಿ, ಎಲ್ಲ ಇದೆ. ದಯವಿಟ್ಟು ಬಂದು, ಅದು ಹೊರಗಡೆಯಿಂದ ವ್ಯೂ ಇದು, ಇದು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.